ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಬೆಂಗಳೂರಿನ ಹಲವೆಡೆ ನೀರು ತುಂಬಿದ ಪರಿಣಾಮ ಜನರು ಸಂಕಷ್ಟದಲ್ಲಿರುವಾಗ ಹೋಟೆಲ್ನಲ್ಲಿ ಮಸಾಲ ದೋಸೆ ಸವಿದು ಹೋಟೆಲ್ ಪ್ರಚಾರದ ರಾಯಭಾರಿಯಂತೆ ವರ್ತಿಸಿದ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಮಸಾಲ ದೋಸೆ ಪಾರ್ಸಲ್ ಮಾಡಲಾಗಿದೆ. ಮಳೆಯಿಂದುಂಡಾದ ಪ್ರವಾಹದಲ್ಲಿ ಸಿಲುಕಿ ಜನರು ತತ್ತರಿಸುತ್ತಿದ್ದರೂ ಜನಪ್ರತಿನಿಧಿಯಾಗಿ ಅವರ ಅಹವಾಲು ಆಲಿಸಲು ಸಮಯವಿಲ್ಲದ ಸಂಸದರಿಗೆ ಹೋಟೆಲ್ ರಾಯಭಾರಿಯಾಗಿ ಕೆಲಸ ಮಾಡಲು ಸಮಯವಿದೆ ಎಂದು ಜಾಲತಾಣಗಳಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗಿತ್ತು. ಈ ಬಗ್ಗೆ ಸಂಸದರು ಹಲವು ಬಾರಿ ಸ್ಪಷ್ಟನೆ ನೀಡಿದರೂ ಟೀಕೆಗಳು ನಿಂತಿಲ್ಲ. ಇದು ಇದೀಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಸಂಸದ ತೇಜಸ್ವಿ ಸೂರ್ಯಗೆ ದೋಸೆ ಪಾರ್ಸಲ್ ಮಾಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಗಾಂಧಿನಗರದ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಭವನದಿಂದ ಆನ್ಲೈನ್ ಫುಡ್ ಡೆಲಿವರಿ ಮೂಲಕ ಜಯನಗರದ ಸಂಸದರ ಕಚೇರಿಗೆ ದೋಸೆ ಪಾರ್ಸಲ್ ಮಾಡಿದರು. ಅದು ದೋಸೆಗೆ ಹೆಸರುವಾಸಿಯಾದ ವಿದ್ಯಾರ್ಥಿ ಭವನ, ನ್ಯೂ ಸಾಗರ್, ದಾವಣಗೆರೆ ಬೆಣ್ಣೆ ದೋಸೆ, ಮೌರ್ಯ ಹೋಟೆಲ್ ದೋಸೆ, ಸಿಟಿಆರ್ ಹೋಟೆಲ್ಗಳಿಂದ ದೋಸೆ ತೆಗೆದುಕೊಂಡು ಬಂದು ಅದನ್ನು ಸಂಸದರ ಕಚೇರಿಗೆ ಪಾರ್ಸಲ್ ಮಾಡಿದರು. ಅದು ಕೂಡ ವಿಭಿನ್ನ ರೀತಿಯ ದೋಸೆಗಳು, ಪ್ರಮುಖವಾಗಿ ಮಸಾಲ ದೋಸೆ, ಪುಡಿ ಮಸಾಲ ದೋಸೆ, ಪೇಪರ್ ದೋಸೆ, ಬೆಣ್ಣೆ ಮಸಾಲ ದೋಸೆ, ಸೆಟ್ ದೋಸೆ, ಈರುಳ್ಳಿ ದೋಸೆ ರವಾನೆ ಮಾಡಿದ್ರು. ಆಲಿಸ್ತಾ ಇದ್ದೀರಾ, ಮುಳುಗಿ ನೀವು ಬಹಳ ಕಷ್ಟದಲ್ಲಿದ್ದೀರಾ, ಅದಕ್ಕೆ ನಿಮಗೆ ಚಳಿ ಇದೆ, ಚಳಿ ಜ್ವರ ಬಂದಿದೆ, ಅದರಿಂದ ನಾವು ಸ್ಪೆಷಲ್ ಮಸಾಲ ದೋಸೆ ಈಗ ನಿಮಗೆ ರವಾನೆ ಮಾಡ್ತಾ ಇದೀವಿ. ನಮ್ಮ ಡೊಂಜು ಕಡೆಯಿಂದ ನಿಮಗೆ ನಿಮ್ಮ ಮನೆಗೆ ಪಾರ್ಸಲ್ ಕಳಿಸ್ತಾ ಇದೀವಿ. ದಯವಿಟ್ಟು ನೀವು ಇದನ್ನ ತಿಂದು ರುಚಿ ಹೆಂಗಿದೆ ಅಂತ ನಮಗೆ ಹೇಳ್ಕೊಡ್ಬೇಕು, ಮಾಹಿತಿ ಕೊಡ್ಬೇಕು. ನಾಳೆ ಇನ್ನೊಂದು ಬೇಕರ್ ಪಾರ್ಸಲ್ ಕಳಿಸ್ತೀವಿ. ಪೇಪರ್ ಮಸಾಲ ದೋಸೆ, ಎಣ್ಣೆ ದೋಸೆ, ಪುಡಿ ದೋಸೆ ಇದೆಲ್ಲ ಇದೆ ನಮ್ಮ ಹತ್ರ.